ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ರಚನೆ ಮಾಡ್ತೇವೆ ಬರೋ ಭಾರತ್ ಮಾತಾಕಿ ರೈತರ ಹೋರಾಟಕ್ಕೆ ನೇಕಾರರ ಹೋರಾಟಕ್ಕೆ ಭಾರತ್ ಮಾತಾಕಿ ನಮ್ಮೆಲ್ಲ ಹಿರಿಯರ ಒಂದು ಪರಿಶ್ರಮ ವಿಶೇಷವಾಗಿ ನಮ್ಮ ಡಾಕ್ಟರ್ ವಿಶೇಷ ಪರಿಶ್ರಮ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಂಧುಗಳೇ ಈ ಭಾಗ ಭಾರತೀಯ ಜನತಾ ಪಾರ್ಟಿ ಅಷ್ಟೊಂದು ಶಕ್ತಿಯುತವಾಗಿ ಬೆಳೆದೇ ಇದ್ದಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮತ್ತು ಇತರ ಪರಿಶ್ರಮದಿಂದ ಇವತ್ತು ಮೂರ್ನಾಲ್ಕು ಲಕ್ಷ ಜನ ಏನು ತಾವು ಸೇರಿದ್ದೀರ ಇನ್ನೂ ಲಕ್ಷಾಂತರ ಜನ ಹೊರಗಡೆ ಒಳಗಡೆ ಬರಕ್ಕಾಗ್ದೇನೆ ಬಸ್ನಲ್ಲೇ ಕುಂತಿರೋದನ್ನ ನಾನು ಕಣ್ಣಾರ ನೋಡಿ ಬಂದಿದ್ದೇನೆ ಬಹುಶಃ ಡಾಕ್ಟರ್ ಸುಧಾಕರ್ ಅವರ ಪರಿಶ್ರಮದಿಂದ ಈ ಭಾಗದಲ್ಲಿ ಹೆಚ್ಚಿನ ಶಾಸಕರು ಗೆದ್ದು ಭಾರತೀಯ ಜನತಾ ಪಾರ್ಟಿ ಬರುವಂಥ ದಿವಸಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ದೊಡ್ಡಬಳ್ಳಾಪುರಕ್ಕೆ ನಾನು ಹತ್ತಾರು ಬಾರಿ ಬಂದು ಹೋಗಿದ್ದೇನೆ ಇಲ್ಲಿನ ನೇಕಾರರ ಬಗ್ಗೆ ನಾನು ಹೇಳ್ತಿದ್ದೆ ನೇಕಾರರು ಮತ್ತು ರೈತರು ನಮ್ಮ ಪಕ್ಷಕ್ಕೆ ಎರಡು ಕಣ್ಣುಗಳಿದ್ದಂತೆ ನಾ ಅಧಿಕಾರದ ಅವಧಿಯಲ್ಲಿ ನೇಕಾರರ ಸಾಲ ಮನ್ನಾ ಮಾಡಿದ್ದು ರೈತರ ಸಾಲ ಮನ್ನಾ ಮಾಡೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ನನ್ನ ಜೀವನದ ಬಹಳಷ್ಟು ಸಮಯವನ್ನು ವರ್ಗಕ್ಕೆ ಮೀಸಲಿಟ್ಟು ಕೆಲಸ ಮಾಡಿದ್ದೇನೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರುವಷ್ಟು ಸವಲತ್ತುಗಳು ದೇಶದಲ್ಲಿ ಯಾರೂ ಕೊಟ್ಟಿಲ್ಲ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಪ್ರಧಾನಿಯವರು ಆರು ಸಾವಿರ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ನಾನು ನಾಲ್ಕು ಸಾವಿರ ಕೊಟ್ಟು ಹತ್ತು ಸಾವಿರ ರೂಪಾಯಿನ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ರಾಹುಲ್ ಗಾಂಧಿ ಅವರು ಬಡತನದ ಬಗ್ಗೆ ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಅವರ ಮನೆಯಲ್ಲಿಯೇ ಮೂರು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ ಆದರೆ ಬಡತನ ನಿವಾರಣೆ ಆಯ್ತೇನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ತಿದೆ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಇದೆ ನೀರಾವರಿ ಯೋಜನೆಗೆ ನಮ್ಮ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಟ್ಟು ಕೆರೆ ಕಟ್ಟೆಗಳನ್ನು ತುಂಬಿಸಿ ಜಲಾಶಯಗಳನ್ನು ತುಂಬಿಸಿ ರೈತ ನೆಮ್ಮದಿಯಿಂದ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ಬೋಟ್ನಲ್ಲಿ ಓಡಾಡುವಂಥ ಸ್ಥಿತಿ ಬಂತು ಬೆಂಗಳೂರಲ್ಲಿ ಅಂತ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿ ಬೋಟ್ ಬೋಟ್ನಲ್ಲಿ ಓಡಾಡುವಂಥ ಸ್ಥಿತಿ ಬಂದಿದೆ ಅಂದರೆ ಯಾವ ಪ್ರಮಾಣದಲ್ಲಿ ಮಳೆ ಬಂದಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನು ನೀವು ಮಾಡ್ಕೊಳ್ತೀರಿ ತಾನೆ ಇಷ್ಟಿದ್ರೂ ಸಹ ನಮ್ಮ ಸರ್ಕಾರದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದೀರಾ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದಾಗ ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅನೇಕ ಜನ ಹಿರಿಯರು ಮಾತನಾಡೋರಿದ್ದಾರೆ ಒಂದು ಮಾತನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಹಣದ ಬಲದಿಂದ ಹೆಂಡದ ಬಲದಿಂದ ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವ ಬೀಜ ಚಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಏನಿದ್ರು ಕಾಂಗ್ರೆಸ್ನವರು ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ದೇಶದಲ್ಲಿ ಸಾಬೀತಾಗಿದೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ತಂದು ಈ ದೇಶದ ನಮ್ಮದೆಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿರುವಂತಹದ್ದನ್ನ ತಾವೆಲ್ಲ ನೋಡಿದ್ದೀರಾ ನಾನು ವಿಧಾನ ಮಂಡದ ಒಳಗಡೆ ನಿಂತು ಹೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರೇ ಎಲ್ಲಿವರೆಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿರ್ತಾರೆ ಅಲ್ಲಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ಅನ್ನೋ ಶಬ್ದವನ್ನು ನಾನು ಮಾಡಿದ್ದೆ ನೀವು ಕೇಳಿದ್ದೀರ ನಾನು ಈಗ ಮತ್ತೊಮ್ಮೆ ಹೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ಕೂಸುಟ್ಟಕ್ಕೆ ಮುಂಚೆ ಕುಲಾಬಿ ಹೊರಿಸ್ಕೊಳೋ ರೀತಿಯಲ್ಲಿ ನೀವು ಈಗಾಗಲೇ ಮುಖ್ಯಮಂತ್ರಿ ನಾನು ತಾನು ಅಂತೇಳಿ ಮಾತನಾಡ್ತಾ ಇದ್ದೀರಾ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ ಮುಂದೆ ಬರೋ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಈ ರೀತಿಯ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆ ನಾನು ಕೊಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಏನು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಶಕ್ತಿ ಅಷ್ಟು ಬೆಳೆದಿರಲಿಲ್ಲ ಅಂಥ ಕಡೆ ಇಂಥ ಅಭೂತಪೂರ್ವವಾದ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳೋದಾದರೆ ಇನ್ನು ಕರ್ನಾಟಕದಲ್ಲಿ ಐದಾರು ಕಾಡೆ ಐದಾರು ಕಡೆ ನಾವು ಇದೇ ರೀತಿ ಮೂರ್ನಾಲ್ಕು ಜ ಲಕ್ಷ ಜನವನ್ನು ಸೇರಿಸಿ ಇನ್ನೊಂದು ಎರಡು ತಿಂಗಳಲ್ಲಿ ನಾಲ್ಕೈದು ಕಡೆ ಸಮಾವೇಶವನ್ನು ಮಾಡ್ತೇವೆ ಆವಾಗ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಯಾವುದೋ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟಿದ್ದೇವೆ ಅನ್ನೋ ಭ್ರಮೇನಿದ್ದರೆ ಇದು ಅಸಾಧ್ಯವಾದಂತಹದ್ದನ್ನು ಮಾತನ್ನು ಹೇಳ್ತಾ ಇವತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರಿಶ್ರಮದಿಂದ ಇಲ್ಲಿ ಸೇರಿರುವಂಥ ಲಕ್ಷಾಂತರ ಜನ ನೀವೇ ಕಾರಣ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ್ರಿಂದ ಬಂಧುಗಳೇ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ ಈ ಭಾಗದ ನೇಕಾರರು ರೈತರು ನೆಮ್ಮದಿಯಿಂದ ಬದುಕಬೇಕು ಅಂತಿದ್ರೆ ನಾಳೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಸೋದ್ರ ಮೂಲಕ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇವತ್ತು ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರು ಈಗಾಗಲೇ ಸುಮಾರು ಒಂದು ಒಂದು ಲಕ್ಷ ಜನ ಹೊರಗಡೆನೆ ಇದ್ದಾರೆ ಇನ್ನು ಒಳಗಡೆ ಒಂದು ಎರಡು ಮೂರು ಲಕ್ಷ ಜನ ಸೇರಿದಿರಾ ಅಂತ ಹೇಳಿದ್ರೆ ಈ ಭಾಗದ ಜನ ಯಾವ ರೀತಿ ಬಿಜೆಪಿ ಬಗ್ಗೆ ಮೋದಿಜಿಯವರ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ನೀವು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಉದಾಹರಣೆ ಅಂತ ನಾವು ತಿಳ್ಕೊಂಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇವೆ ನಿಮ್ಮ ಬೆಂಬಲ ಬೇಕು ನಿಮ್ಮ ಸಹಕಾರ ಬೇಕು ನಮ್ಮ ಮಾಧ್ಯಮದ ಸ್ನೇಹಿತರು ಇಚ್ಛೆ ಪಡ್ತೇನೆ ಈ ದೇವ ದೃಶ್ಯವನ್ನು ತಾವು ನೋಡಿ ನಮ್ಮನ್ನು ತೋರಿಸೋಕ್ಕಿಂತ ಈ ಜನ ಸಮೂಹವನ್ನು ತೋರಿಸಿದಾಗ ದೇಶ ನಾಡಿನ ಜನತೆಗೆ ವಾಸ್ತವಿಕ ಸ್ಥಿತಿ ಅನ್ನುವಂಥ ಗೊತ್ತಾಗುತ್ತೆ ಆದ್ದರಿಂದ ನಾನು ಮತ್ತೊಮ್ಮೆ ಹೆಚ್ಚು ಮಾತನಾಡಿದೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡ್ತೇವೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಸಹಕಾರ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನು ನಾವೇನೇನು ಯೋಜನೆಗಳನ್ನು ಮಾಡಿದ್ದೇವೆ ಇದನ್ನು ಸವಿಸ್ತಾರವಾಗಿ ಬೊಮ್ಮಾಯಿ ಅವರು ಉಳಿದವರು ಮಾತನಾಡ್ತಾರೆ ನಾನು ಆ ವಿಷಯಕ್ಕೆ ಪ್ರಸ್ತಾಪ ಮಾಡಕ್ಕೆ ಹೋಗಿಲ್ಲ ಸಮಯದ ಅಭಾವದಿಂದ ನಾವು ಮಾಡಿರುವಂಥ ಕಾರ್ಯಕ್ರಮ ಎರಡು ವರ್ಷದಲ್ಲಿ ನಾನು ಕೊಟ್ಟಂತಹ ಕಾರ್ಯಕ್ರಮಗಳು ಬಸವರಾಜ ಬೊಮ್ಮಾಯಿ ಅವರು ಒಂದು ವರ್ಷದ ಆಡಳಿತ ಕೊಟ್ಟರಂಥ ಕಾರ್ಯಕ್ರಮ ನೀವು ನೋಡಿದಾಗ ನೀವೇ ಅಚ್ಚರಿ ಪಡ್ತೀರಾ ಇಂಥ ಪರಿಸ್ಥಿತಿನಲ್ಲೂ ಸಹ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಕೊಡಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಹೇಳೋದಾದರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಸೇರಿರುವಂತಹ ಲಕ್ಷಾಂತರ ಜನರಿಗೆ ಮತ್ತೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲೆ ಮುಖಂಡರಿಗೆ ನನ್ನ ಅಭಿನಂದನೆಯನ್ನು ಮುಗಿಸ್ತೇನೆ ಬಲೋ ಭಾರತ್ ಮಾತಾಕಿ ಎಲ್ಲರೂ ಕೈಯತ್ತೇಳಣ ಬರೋ ಭಾರತ್ ಮಾತಾಕಿ ರೈತರ ಹೋರಾಟಕ್ಕೆ ನೇಕಾರರ ಹೋರಾಟಕ್ಕೆ ಭಾರತ್ ಮಾತಾಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ